ಗ್ರಾಮ ಪಂಚಾಯಿತಿಗಳಿಗೆ ದಿಢೀರ್ ಭೇಟಿ ಕೊಟ್ಟ ವಿಧಾನ ಪರಿಷತ್ ಸದಸ್ಯ ಅರುಣ್ ಕುಮಾರ್. ತಾಲೂಕಿನ ಸಿಂಗನಮನೆ ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ಕೊಟ್ಟು ಕಾಮಗಾರಿ ಹಾಗೂ ಕಚೇರಿ ಸಿಬ್ಬಂದಿ ಮತ್ತು ಸಾರ್ವಜನಿಕರ ಕುಂದುಕೊರತೆಗಳನ್ನು ಮತ್ತು ಜನಪ್ರತಿನಿಧಿಗಳೊಂದಿಗೆ ಹಲವು ವಿಚಾರಗಳ ಬಗ್ಗೆ ಸಮಾಲೋಚನೆ ನಡೆಸಿದರು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ನೀಡುವ ಯಾವುದೇ ಅನುದಾನಗಳು ಬಂದರೂ ಸಮಾಜದ ಯಾವುದ ಕಟ್ಟಕಡೆಯ ವ್ಯಕ್ತಿ ಸಿಗಬೇಕಾದ್ರೆ ಅದು ಗ್ರಾಮ ಪಂಚಾಯಿತಿಗಳಿಂದ ಮಾತ್ರ ಸಾಧ್ಯ. ಹಾಗಾಗಿ ಗ್ರಾಮ ಪಂಚಾಯಿತಿಗಳಲ್ಲಿ ಭ್ರಷ್ಟಾಚಾರವಿಲ್ಲದ ಅಧಿಕಾರ ನಡೆಸಬೇಕು, ಜನಸಾಮಾನ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಪಂಚಾಯಿತಿ ಸದಸ್ಯರಿಗೆ ತಿಳಿಸಿದರು. ಕಳೆದ 3 ವರ್ಷಗಳಿಂದ ಪಂಚಾಯಿತಿಗಳ ಕುಂದುಕೊರತೆಗಳನ್ನ ಸರ್ಕಾರಕ್ಕೆ ತಿಳಿಸಿ ಸರ್ಕಾರದ ಗಮನ ಸೆಳೆಯಲು ಸಾಕಷ್ಟು ಪ್ರಯತ್ನ ಪಡಲಾಗಿದೆ. ಇತ್ತೀಚೆಗೆ ಸರ್ಕಾರ ಅನುದಾನಗಳನ್ನ ನೀಡದೇ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳು ಆಗದೆ ಅರ್ಧಕ್ಕೆ ನಿಂತಿವೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಗಿರೀಶ್ ಮಾತನಾಡಿ, ವಿವಿಧ ಕಾಮಗಾರಿಗಳ ಅವಶ್ಯಕತೆ ಇದೆ ಎಂದು ಕುಡಿಯುವ ನೀರಿನ ಶುದ್ಧೀಕರಣ ಘಟಕ ಹಾಗೂ ಒಳ ಕ್ರೀಡಾಂಗಣ ಹಾಗೂ ಸರ್ಕಾರಿ ಆಸ್ಪತ್ರೆ ಉನ್ನತೀಕರಿಸುವ ಬಗ್ಗೆ ಮಾಹಿತಿ ನೀಡಿದರು. ನಂತರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟು ಎಲ್ಲ ಸಿಬ್ಬಂದಿಗಳ ಮಾಹಿತಿ ಪಡೆದರು. ಆಸ್ಪತ್ರೆ ಇದ್ದು ಇಲ್ಲದಂತೆ ಆಗಿದೆ ಎಂದು ಸಾರ್ವಜನಿಕರು ದೂರು ನೀಡಿದರು. ಭದ್ರಾವತಿ ಮತ್ತು ಶಿವಮೊಗ್ಗ ಬಿಟ್ಟರೆ ಇಲ್ಲಿ ಇರುವುದು ಇದು ಒಂದೇ ಆಸ್ಪತ್ರೆ, ಇದನ್ನ 24/7 ಮೇಲ್ದರ್ಜೆಗೆ ಏರಿಸಬೇಕು, ಇಲ್ಲಿ ವೈದ್ಯರು ಸರಿಯಾಗಿ ಇರುವುದಿಲ್ಲ, ಎಲ್ಲರೂ ಪಕ್ಕದ ಲಕ್ಕವಳ್ಳಿ ಗ್ರಾಮಕ್ಕೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ ಎಂದು ದೂರು ನೀಡಿದ್ದಾರೆ. ಇನ್ನಾದರೂ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದೇ ಎಂಬುದನ್ನ ಇಲ್ಲಿನ ಸಾರ್ವಜನಿಕರ ಚರ್ಚೆಯಾಗಿದೆ. ವರದಿಗಾರ ರವಿ, ಎಸ್ಎಚ್ ಆರ್ಡಿ ನ್ಯೂಸ್, ಶಿವಮೊಗ್ಗ. ಅದರಲ್ಲಿ ಡಾಗ್ ಇದು ರಾಬಿಸ್ ಇದು ಇದೆಲ್ಲ ನಾನು ಒಂದು ಸ್ವಲ್ಪ ದಿನ ಬರ್ತಾ ಇದ್ದೆ, ನಾನು ಇದರಲ್ಲಿ ಕವಚ ಇದರಲ್ಲಿ ಬರ್ತಿದ್ದೆ ಮೀಟಿಂಗ್ಗಳಿಗೆ, ಅವಾಗ ಕೆಲವೊಂದೆಲ್ಲ ಮಾಡಿದ್ವಿ, ಇವಾಗ ಅದು ಮಾಡೋಕ್ಕಾಗ್ತಿಲ್ಲ. ಇವೆಲ್ಲ ರೇಟ್ ಸರಿ ನಿಮ್ಮದು ಮೇಡಮ್ ನೋಡಲಿಕ್ಕೆ ಇರ್ಬೋದು, ಇದಿರ್ಬೋದು ಇಂಜೆಕ್ಷನ್ ಇರ್ಬೋದು, ಅದೇ ರೀತಿ ಎಲ್ಲರೂ ಆಶಾ ಕಾರ್ಯಕರ್ತರು ಮಾಡಿ ಬಟ್ ಬಿಲ್ಡಿಂಗ್ ಎಲ್ಲ ಅಪ್ರೂವಲ್ ಆಗ್ಬಿಟ್ಟಿತ್ತು, ಹಿಂದ್ಗಡೆ ಎಲ್ಲ ಕ್ಲೀನ್ ಮಾಡಿದ್ರು ಸರ್, ಸ್ಟಾಫ್ ಯೋಗೀಶ್ ಭಟ್ರು ಮತ್ತು ಅಪ್ಪಾಜಿ ಅವರು ಕಣ್ಗೆ, ಬಟ್ ಬಿಲ್ಡಿಂಗ್ ಅದೇನೆ ಗೊತ್ತಲ್ಲ ಕಾಂಟ್ರಾಕ್ಟರ್ಗಳು. ಈ ದಿನ ಸಿಂಗನಮನೆ ಗ್ರಾಮ ಪಂಚಾಯಿತಿಗೆ ಒಟ್ಟು ಇಡೀ ನಮ್ಮ ಶಿವಮೊಗ್ಗ ಜಿಲ್ಲೆ ಮತ್ತು ನನ್ನ ಕ್ಷೇತ್ರದ ಪಂಚಾಯಿತಿಗಳಿಗೆ ಭೇಟಿ ನೀಡುವಂಥ ಸಂದರ್ಭದಲ್ಲಿ ಇವತ್ತು ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಆದಂಥ ಸಿಂಗನಮನೆ ಗ್ರಾಮ ಪಂಚಾಯಿತಿ ಅವರ ಸದಸ್ಯರ ಜೊತೆ ಒಂದಷ್ಟು ವಿಚಾರಗಳನ್ನು ವಿನಿಮಯ ಮಾಡ್ಕೋಬೇಕು. ಸರ್ಕಾರದ ಗಮನಕ್ಕೆ ಒಂದಷ್ಟು ವಿಷಯಗಳನ್ನು ಹೇಳೋದ್ರೊಳಗೆ ಜನರ ಸಮಸ್ಯೆ ಮತ್ತು ಇಲ್ಲಿ ಪಂಚಾಯಿತಿಗೆ ಶಕ್ತಿ ಕೊಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಈ ಪ್ರವಾಸವನ್ನು ಅಂದ್ಕೊಂಡಿದೆ. ಒಟ್ಟು ಇವತ್ತಿನ ದಿವಸ ಸರ್ಕಾರ ಹಲವಾರು ಯೋಜನೆಗಳನ್ನು ಪಂಚಾಯಿತಿಗಳ ಮುಖಾಂತರ ಈ ದೇಶದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸ್ಬೇಕು ಅನ್ನುವಂಥ ಕಲ್ಪನೆ ಇದೆ. ಹಾಗಾಗಿ ಪಂಚಾಯಿತಿಗಳಿಗೆ ಹೆಚ್ಚು ಶಕ್ತಿ ಕೊಡಬೇಕು ಅಂದರೆ ಇನ್ನೊಂದಷ್ಟು ಸರ್ಕಾರ ಯೋಚನೆ ಮಾಡುವಂಥ ಸ್ಥಿತಿಯಲ್ಲೂ ಕೂಡ ಇದೆ. ಹಲವಾರು ಇಲಾಖೆಗಳನ್ನು ಪಂಚಾಯಿತಿಗಳ ಮುಖಾಂತರ ಜನರ ಸ್ಪಂದನೆ ಮಾಡಬೇಕು ಅಂತ ಏನು ಯೋಚನೆ ಇದೆ ಅದನ್ನು ಸಾರ್ಥಕವಾಗಿ ಅದನ್ನು ಮಾಡಬೇಕು ಅನ್ನುವಂಥದ್ದು ಕಲ್ಪನೆಯಿಂದ ಈ ಒಂದು ಪ್ರವಾಸದಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಸದಸ್ಯರ ಒಟ್ಟು ಸ್ಪಂದನೆ ಜನರಿಗೆ ಸ್ಪಂದನೆ ಮತ್ತು ಅವರಿಗಿರುವಂಥ ಇಲ್ಲಿ ಲೋಕಲ್ ಆಗಿರುವಂಥ